ತುಷಾರ್ ಮೆಹ್ತಾ ರಾಜ್ಯಪಾಲರು ಪರವಾಗಿ ಹಾಗಾದರೆ ವಾದ ಏನು ಬಂತು ಚೆಕ್ ಮಾಡ್ಕೊಂಡಾಗ ಕ್ಯಾಬಿನೆಟ್ನ ಉದ್ದೇಶ ಮುಖ್ಯಮಂತ್ರಿಗಳನ್ನ ರಕ್ಷಣೆ ಮಾಡಿದೆ ಸ್ವಾಮಿ ಇನ್ನೇನು ಕೆಲಸ ಕ್ಯಾಬಿನೆಟ್ಗೆ ಅವರ ಕ್ಯಾಬಿನೆಟ್ನ ಹೆಡ್ ಇದ್ದಾರಲ್ಲ ಕ್ಯಾಬಿನೆಟ್ ಹೆಡ್ ಯಾರೋದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅವ್ರು ಬರೆದರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಏನು ಹೇಳುತ್ತೆ ಅಂತ ಕೇಳಿಕೊಂಡು ಏನೂ ಅಧಿಕಾರ ಚಲಾಯಿಸಬೇಕಾಗಿಲ್ಲ ಸ್ವಾಮಿಯವರು ರಾಜ್ಯಪಾಲರ ವಿವೇಚನಾ ಅಧಿಕಾರ ಅದು ಅವರು ಸ್ವತಂತ್ರ ಅಧಿಕಾರ ಇದೆ ಅವರಿಗೆ ತನಿಖೆ ಮಾಡ್ರಿಂದ ಮಾಡಬೇಕು ಅಷ್ಟೇನೇ ಅಲ್ಲಿ ಇದಕ್ಕೆ ಕ್ಯಾಬಿನೆಟ್ ಕೇಳಿಕೊಂಡು ಇವರು ತೀರ್ಮಾನ ಮಾಡೋಕ್ಕಾಗತ್ತಾ ಇದನ್ನು ವಾದ ಮಾಡ್ತಾರೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರವಾಗಿ ತೀರ್ಮಾನ ಕೊಟ್ಟಿದೆ ಎಲ್ಲ ಕಾರಣವನ್ನು ನೀಡಿಯೇ ರಾಜ್ಯಪಾಲರು ತೀರ್ಮಾನ ಮಾಡಿದ್ದಾರೆ ಕಾರಣ ಹೇಳಿಲ್ಲ ಕಾರಣ ಹೇಳಿಲ್ಲ ಅಂತ ಇವ್ರು ಹೇಳ್ತಿದಾರಲ್ಲ ಇದೆಲ್ಲ ಸುಳ್ಳು ಹೀಗಾಗಿ ಯಾವುದೇ ಮಧ್ಯಂತರ ತಡೆಯನ್ನು ಈ ಕೇಸ್ಗೆ ಕೊಡಕೂಡದು ಅಂದರೆ ಇಂಟಿರಂ ಸ್ಟೇ ಏ ತನಿಖೆ ನಡೀಬಾರ್ದು ರೀ ಇದು ಸ್ಟೇ ಆಗಿಬಿಡಬೇಕು ಅಂತ ನೀವು ಕೊಡಬೇಡಿ ಸ್ವಾಮಿ ಯಾವ ಕಾರಣಕ್ಕೂ ಈ ಸ್ಟೇ ತಾವು ಕೊಡಕೂಡದು ನಾನು ನನ್ನ ವಾದವನ್ನು ಗುರುವಾರ ಮಂಡಿಸ್ತೀನಿ ನಿಮ್ಮ ಮುಂದೆ ಅಂತ ಅವರು ವಾದವನ್ನು ಮಾಡ್ತಾರೆ ಇನ್ನು ಇದರ ಮಧ್ಯದಲ್ಲಿ ಎರಡು ಕಡೆ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನು ಮಾಡಿದಂಥವ್ರು ಈ ಕಡೆ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯ ಅವರ ಪರವಾಗಿ ವಾದವನ್ನು ಮಾಡಿದವರು ಎರಡೂ ಕಡೆ ವಾದವನ್ನು ನ್ಯಾಯಾಧೀಶರಾದಂಥ ನಾಗಪ್ರಸನ್ನ ಅವ್ರು ಕೇಳ್ತಾರೆ ಏನು ಹೇಳ್ತಾರೆ ಅಂದರೆ ರಾಜ್ಯಪಾಲರ ನಿರ್ಧಾರ ಸರಿನಾ ತಪ್ಪಾ ಅದನ್ನು ಜಿಲ್ಲಾ ಕೋರ್ಟ್ ನಿರ್ಧಾರ ಮಾಡ್ತಾ ಸಾಂವಿಧಾನಿಕ ಕೋರ್ಟ್ ಆಗಿರ್ತಕ್ಕಂಥ ಹೈಕೋರ್ಟ್ ತೀರ್ಮಾನ ಮಾಡಬೇಕಲ್ವೇನರಪ್ಪ ಡಿಸ್ಟಿಕ್ ಲೆವೆಲ್ ಕೋರ್ಟ್ ತೀರ್ಮಾನ ಮಾಡೋಕ್ಕಾಗತ್ತಾ ರಾಜ್ಯಪಾಲರ ವಿಚಾರವನ್ನು ಇದನ್ನು ಹೈಕೋರ್ಟೇ ತೀರ್ಮಾನಿಸಬೇಕಲ್ವೇ ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾರೆ ಜಡ್ಜು ನಾವು ಸ್ವಲ್ಪ ಆದೇಶವನ್ನು ಕೊಡ್ತೀವಪ್ಪ ಅಂತ ಜಡ್ಜ್ ಹೇಳ್ತಾರೆ ಹತ್ತು ದಿನಗಳ ಕಾಲ ಅಧೀನ ನ್ಯಾಯಾಲಯದ ವಿಚಾರಣೆಗೆ ತಡೆ ಕೊಡ್ತಾರೆ ಅವರು ಅಂದರೆ ಹೈಕೋರ್ಟಲ್ಲಿ ಒಂದು ಅನೇಕ ಕಡೆ ಬೇರೆ ಬೇರೆ ಕಡೆ ದೂರು ಕೊಟ್ಕೊಂಡಿರ್ತಾರಲ್ಲ ಅಧೀನ ನ್ಯಾಯಾಲಯಗಳು ಅಲ್ಲೇನೋ ವಿಚಾರಣೆ ಆಗಿಬಿಡುತ್ತೆ ಎಫ್ ಐ ಆರ್ ಮಾಡಿಬಿಡಿ ಸಿ ಎಮ್ ಮೇಲೆ ಅವ್ರನ್ನ ಕರೆದುಬಿಡಿ ವಿಚಾರಣೆಗೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬಿಡಿ ಈ ಥರದೆಲ್ಲ ಆಗುತ್ತಲ್ಲ ಈ ಥರದೇನು ನಡೆಯಕೂಡದು ಹತ್ತು ದಿನಗಳ ಕಾಲ ಈ ಕೇಸಲ್ಲಿ ಗಪ್ಚುಪ್ಪಾಗಿರಬೇಕು ನಾನೇ ವಿಚಾರಣೆ ಮಾಡ್ತೀನಿ ಅಂತ ಅವರು ಒಂದು ಕಡೆ ಹೇಳ್ತಾರೆ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ಹೈಕೋರ್ಟ್ ಮಧ್ಯಂತರ ಆದೇಶ ಅನ್ವಯಿಸುತ್ತೆ ಈ ಒಂದು ಇದರ ನಡುವೆ ಜನಪ್ರತಿನಿಧಿಗಳ ಕೋರ್ಟ್ ಏನೇ ಮಾಡಲಿಕ್ಕೆ ಹೋದರೂ ಕೂಡ ಅದು ಮಾಡಕೂಡುದು ಅಂತ ಕೂಡ ಹೈಕೋರ್ಟ್ ಒಂದು ಕಡೆ ನ್ಯಾಯಾಧೀಶರು ಆದೇಶವನ್ನು ಬರೆದಿದ್ದಾರೆ